ಪಟ್ಟಣದ ಕಣವೆ ಕ್ಷೇತ್ರದಲ್ಲಿ ಮಹಾಲಕ್ಷ್ಮೀ ಸಮೇತ ಉದ್ಭವಿಸಿ ವಿರಾಜಮಾನರಾಗಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವೈಷ್ಣವ ನರಸಿಂಹ ಜಯಂತಿಯನ್ನು ಬುಧವಾರ ಸ್ವಾತಿ ನಕ್ಷತ್ರಯುಕ್ತ ಚತುರ್ದಶಿ ಎಂದು ಅತ್ಯಂತ ವೈಭವದಿಂದ ನೂರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿತು. ಕಣವೆ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಸಮಿತಿಯಿಂದ ವೈಷ್ಣವ ನರಸಿಂಹ ಜಯಂತಿ ಅಂಗವಾಗಿ ಬುಧವಾರ ಬೆಳಿಗ್ಗೆ ಪೂಜೆ, ಪಂಚಾಮೃತಾಭಿಷೇಕ, ವೇದ ಪಾರಾಯಣ, ವಿಷ್ಣು ಸಹಸ್ರನಾಮ, ನರಸಿಂಹ ಹೋಮ, ದೇವರ ನಾಮಗಳನ್ನು ಸ್ತುತಿಸಿ ನಂತರ ಮಂತ್ರಪುಷ್ಪ ಮಹಾಮಂಗಳಾರತಿ ನಡೆಸಿ ಆಗಮಿಸಿದ್ದ ನೂರಾರು ಭಕ್ತರಿಗೆ ತೀರ್ಥ ಪ್ರಸಾದಗಳನ್ನು ವಿತರಣೆ ಮಾಡಿದರು. ಇನ್ನು ಈ ಬಗ್ಗೆ ದೇವಸ್ಥಾನದ ಸೇವಾ ಸಮಿತಿಯ ಸುಬ್ಬ ನರಸಿಂಹ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನಮಸ್ತೆ. ನಾಡಿನ ಸಮಸ್ತ ಭಕ್ತಮಯನಿಯರಿಗೆ ನರಸಿಂಹ ಜಯಂತಿಯ ಶುಭಾಶಯಗಳು. ಸ್ವಾಮಿ ತಮ್ಮನ್ನೆಲ್ಲನ್ನು ತಮ್ಮ ಆಯುಸ್ಸು ಆರೋಗ್ಯ ಎಲ್ಲರಿಗೂ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಕೋರ್ಕೊಳ್ತಾ, ಇದು ಪಾವಗಡ ಪಟ್ಟಣದ ತುಮಕೂರು ರಸ್ತೆಯಲ್ಲಿರ್ತಕ್ಕಂಥ ಕಣಿವೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮುಜರಾಯಿ ಸಂಸ್ಥೆ ಆಗಿದ್ದು, ಮುಜರಾಯಿ ಅಧಿಕಾರಿಗಳು ಮತ್ತು ಅವರ ಕಚೇರಿಯಿಂದ ನಮಗೆ ಪ್ರಾಯೋಜಿಸಲ್ಪಟ್ಟು ಭಕ್ತಾದಿಗಳು ಸೇರಿಕೊಂಡು ನಾವು ಇದಲ್ದಿರೋ ಒಂದು ಪ್ರೈವೇಟ್ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ. ನಾವೆಲ್ಲರೂ ಸೇರಿ ಸ್ವಾಮಿಯವರ ಏನು ಸೇವೆಯನ್ನು ಮಾಡೋದಕ್ಕೆ ಎಲ್ಲರೂ ಹಂಬಲಿಸಿ ರಥೋತ್ಸವಗಳು ಹಾಗೂ ನರಸಿಂಹ ಜಯಂತಿಗಳನ್ನ ನಡೆಸೋ ಕಾರ್ಯಕ್ರಮಗಳನ್ನ ನಾವು ನಡೆಸ್ತಾ ಇದ್ದೀವಿ. ಅದರಲ್ಲಿ ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ನರಸಿಂಹಸ್ವಾಮಿಯ ಹುಟ್ಟಿದ ದಿನ. ಈ ದಿನದಂದು ಇದು ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನ. ಇದು ಇಲ್ಲಿ ವಿಶೇಷವಾದಂತಹ ಅಭಿಷೇಕ ಪೂಜೆಗಳು, ಹೋಮಗಳು, ನರಸಿಂಹ ಹೋಮ ಹಾಗೂ ನವಗ್ರಹ ಹೋಮಗಳು ಎಲ್ಲನೂ ಬೆಳಗ್ಗೆಯಿಂದ ಆಚರಿಸಿಕೊಂಡಿದೆ. ಹಾಗೂ ಎಲ್ಲ ಭಕ್ತ ಮಹಿಳೆಯರಿಗೆ ಸ್ವಾಮಿಯರ ಕೃಪಾಶೀರ್ವಾದಗಳಿಗೆ ಪ್ರಸಾದವನ್ನು ಸಹಿತ ಇವತ್ತು ನಾವು ಹಂಚಿದ್ದೀವಿ. ಸೊ ಈ ಕಾರ್ಯಕ್ರಮ ಸುಮಾರು ಒಂದು 25 ವರ್ಷದಿಂದ ನರಸಿಂಹ ಜಯಂತಿ ನಡೀತಾ ಇದೆ. ಆದರೆ ನರಸಿಂಹ ಹೋಮಗಳು ಈ ಥರದ್ದೆಲ್ಲ ವಿಶೇಷವಾಗಿ ನಡೀತಾ ಇರೋದು ಕಳೆದ ಒಂದು 8 ವರ್ಷದಿಂದ. ಸೊ ಇದಕ್ಕೆ ಎಲ್ಲ ಭಕ್ತ ಮಹಿಳೆಯರು ಹಾಗೂ ನಮ್ಮ ಕಮಿಟಿಯ ಎಲ್ಲ ಸದಸ್ಯರು ಕಾರಣರಾಗಿದ್ದಾರೆ. ಈ ದೇವಸ್ಥಾನ 1939 ಶುರುವಾದಂಥ ದೇವಸ್ಥಾನ. ಮಧ್ಯದಲ್ಲಿ ಒಂದು 1945-55 ಪ್ಲೇಗ್ ಊರಲ್ಲಿ ಬಂದಿದ್ದರಿಂದ ದೇವರ ಸೇವೆಗಳು ಸ್ಥಗಿತ ಆಗಿತ್ತು. ನಂತರ ಕಂಟಿನ್ಯೂಸ್ ಆಗಿ 55 ವರ್ಷದಿಂದ 50 ದೇವರ ಆಗಮಗಳು, ಸೇವೆಗಳು, ರಥೋತ್ಸವಗಳು ನಡೀತಾನೆ ಬಂದಿದೆ. ಇದಕ್ಕೆಲ್ಲರೂ ಹಿಂದಿನ ನಮ್ಮ ಪೂರ್ವಿಕರು, ತಂದೆ ತಾಯಿಗಳು ಅವರು ಈ ದೇವರ ಸೇವೆಯನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಇದನ್ನು ನಾವು ಎಲ್ಲರೂ ಕುಟುಂಬದವರುಗಳು ನಡೆಸಿ ಒಂದು ಟ್ರಸ್ಟ್ ಸಂಸ್ಥೆಯ ಗೌರವ ಅಧ್ಯಕ್ಷರಾದ ಜ್ಞಾನೇಶ್ ಬಾಬು ಸಹ ಮಾತನಾಡಿದ್ದಾರೆ. ನಾನು ಗೌರವಾಧ್ಯಕ್ಷ ಜ್ಞಾನೇಶ್ ಬಾಬು ಅಂತ, ಕಾರ್ಯಾಧ್ಯಕ್ಷರು ಮಾಧವನ್ ಅಂತ, ಕಾರ್ಯದರ್ಶಿಗಳು ಶ್ರೀಕೃಷ್ಣಪ್ಪ ಅಂತ, ಆಮೇಲೆ ನಮ್ಮ ಸುಬ್ಬನ್ ಸ್ವಾಮಿಯವರು ಇದು ಕಾರ್ಯದರ್ಶಿಗಳಿಗೆ, ನಮ್ಮ ನರಸಿಂಹ ನಾಯ್ಕು ಅಂತ ಖಜಾನಿಸಿ ಅವರು. ಈ ಟ್ರಸ್ಟು ನಾವು ರಚನೆ ಮಾಡಿ ದೇವಸ್ಥಾನದ ಕಾರ್ಯಗಳನ್ನು ಸುಗಮವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ವರ್ಷ ರಥೋತ್ಸವ ಮತ್ತು ನರಸಿಂಹ ಜಯಂತಿಯನ್ನು ಸಲಿ ಸುಮಾರಾಗಿ ನಡೆಸ್ಕೊಂಡು ಚೆನ್ನಾಗಿ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ ಅಂತ. ಈ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಎನ್ ನರಸಿಂಹಗೋಪಾಲ್, ರಘುನಾಥ ಶರ್ಮಾ, ದೇವಸ್ಥಾನ ಸಮಿತಿ ಅಧ್ಯಕ್ಷರಂತಹ ಮಾಧವನ್, ಗೌರವ ಅಧ್ಯಕ್ಷರಂತಹ ಜ್ಞಾನೇಶ್ ಬಾಬು, ಕಾರ್ಯದರ್ಶಿಗಳಂತಹ ಶ್ರೀಕೃಷ್ಣ, ಖಜಾಂಚೆ ನರಸಿಂಹನಾಯ್ಕ, ನಾಗೇಶ್ ಮತ್ತು SSK ಸಂಘದ ಅಧ್ಯಕ್ಷರಂತಹ ಆನಂದರಾವ್, ನಿರ್ದೇಶಕರಾದ MS ವಿಶ್ವನಾಥ್, SSK ರಾಜು ಸೇರಿದಂತೆ ನೂರಾರು ಭಕ್ತರು ಹಾಜರಿದ್ದರು. ಇನ್ನು ಈ ಒಂದು ನೃಸಿಂಹ ಜಯಂತಿ ಅಂಗವಾಗಿ ಆಗಮಿಸಿದ ಎಲ್ಲ ಭಕ್ತರಿಗೆ ತೀರ್ಥ ಪ್ರಸಾದವನ್ನು ಮತ್ತು ದೇವಸ್ಥಾನದ ಸಮಿತಿ ವತಿಯಿಂದ ಅನ್ನಪ್ರಸಾದವನ್ನು ವಿತರಣೆ ಮಾಡಲಾಯಿತು. ಅನಿಲ್ ಮಹದೇವ್ ಜೊತೆ ಸದ್ಯ ಲೋಕೇಶ್, ಪ್ರೌಢ ಪವರ್ ನ್ಯೂಸ್.